ಮದುವೆ ಅಂದಾಕ್ಷಣ ನೆನಪಾಗೋದು ಅದ್ಧೂರಿ ಸಿಂಗಾರದ ಮಂಟಪ, ಒಂದಿಷ್ಟು ಆಡಂಬರದಲ್ಲಿ ಅತ್ತಿತ್ತ ತಿರುಗುವ ಗಂಡು ಮತ್ತು ಹೆಣ್ಣಿನ ಕಡೆಯವರ ಸಂಭ್ರಮ. ಆದರೆ ಇಲ್ಲಿ ನಡೆದಿರುವ ಮದುವೆಯಲ್ಲಿ ಇದೆಲ್ಲದರ ಜೊತೆ ಸ್ಥಳೀಯ ಭಾಷೆಯ ನೆಲದ ಸಂಸ್ಕೃತಿ ಮತ್ತು ಜನಪದ ಪರಿಕರಗಳ ಪ್ರದರ್ಶನ ವಿಶೇಷ ರಂಗು ಮೂಡಿಸಿತ್ತು. ಮದುವೆಗೆ ಬಂದವರು ಮದುವೆಯನ್ನ ಮರೆಯಲಾಗದಂತೆ ಮಾಡಿದಂತಹ ಆ ವಿಶೇಷ ಮದುವೆ ಯಾವುದು ಅಂತ ತಿಳ್ಕೊಳ್ಳಕ್ಕೆ ಈ ಸ್ಟೋರಿ ನೋಡಿ. ಇದು ವಿನೂತನವಾದ ರೀತಿಯಲ್ಲಿ ನಡೆದ ಮದುವೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆಂಚನೂರು ಗಣೇಶ್ ಮತ್ತು ಪೂರ್ಣಿಮಾ ಅವರು ಎಲ್ಲರಿಗಿಂತ ವಿಭಿನ್ನವಾಗಿ ಮದುವೆಯಾಗಬೇಕು ಅಂತ ಅಂದ್ಕೊಂಡಿದ್ರು. ಇವರ ಯೋಚನೆಯಂತೆ ನಡೆದ ವಿಶೇಷ ಮದುವೆ ಸಾಂಪ್ರದಾಯಿಕ ಸೊಗಡನ್ನ ಮತ್ತೆ ನೆನಪು ಮಾಡಿಕೊಟ್ಟಿತು. ಗ್ರಾಮೀಣ ಸೊಗಡಿನ ಹಳೆಯ ಕಾಲದ ವಸ್ತುಗಳ ಪ್ರದರ್ಶನ ಜನಪದ ಸಂಸ್ಕೃತಿಯನ್ನ ಮೆಲುಕು ಹಾಕುವಂತೆ ಮಾಡಿತ್ತು. ಹುಡುಗ ಮತ್ತು ಹುಡುಗಿ ಮನೆಯವರ ಅಂತ್ಯಕ್ಷರಿ ಸ್ಪರ್ಧೆ, ಶೋಭಾನೆ ಗೀತೆಗಳು ಮದುವೆಗೆ ಬಂದವರನ್ನ ಸಾಕಷ್ಟು ರಂಜಿಸಿತ್ತು. ಯಾಂತ್ರೀಕೃತ ಬದುಕಿನಿಂದಾಗಿ ನಶಿಸುತ್ತಿರುವ ಸಮಾನದಲ್ಲಿ ಗ್ರಾಮೀಣ ಸೊಗಡಿನ ಪರಿಕರಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಪರಿಚಯ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಶಿಕ್ಷಕ ಶ್ರೀನಿವಾಸ ಸುರ್ಗೋಳಿ ಅವರು ಸಂಗ್ರಹಿಸಿದ ಅನ್ನದ ಚಟ್ಟಿ, ಅನ್ನದ ಸಿಬ್ಬಲು, ಚರಕ, ಕೈಮಾಕಿ, ಯಕ್ಷಗಾನ ಕಿರೀಟ, ಕಸಿ ಸೀರೆ ಮೊದಲಾದ 240ಕ್ಕೂ ಮಿಕ್ಕಿದ ಪರಿಕರಗಳ ಪ್ರದರ್ಶನಕ್ಕೆ ಯುವಜನತೆ ಫಿದಾ ಆದ್ರು. ಮದುವೆಗೆ ಬಂದವರಿಗೆ ಊಟವೂ ಕೂಡ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ವಧುವರರ ಯೋಚನೆಯಾಗಿತ್ತು. ಪಕ್ಕಾ ದೇಸಿ ಶೈಲಿಯ ಕುಂದಾಪುರ ಗ್ರಾಮೀಣ ಭಾಗದ ಊಟ ಉಪಹಾರ ಪಾನಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮುಂಜಾನೆ ಉಪಹಾರಕ್ಕೆ ಹಳ್ಳಿ ಶೈಲಿಯ ಜ್ಯೂಸ್, ಗೋಲ್ಡ್ ಸೋಡಾ, ಮಜ್ಜಿಗೆ, ಕಾಶ್ಮೀರಿ ಟೀ, ಸಕ್ಕರೆ ಪೀಪಿ, ಬೆಂಕಿ ಬೀಡ, ಬಾಳೆಹಣ್ಣು ವ್ಯವಸ್ಥೆ ಇದ್ರೆ ಮಧ್ಯಾಹ್ನದ ಊಟಕ್ಕೆ ಗೇರು ಹಣ್ಣಿನ ಹುಳಿ, ಕಾಮಕಲ್ಲು ಮೊಸರು, ಖಾರದ ಹಪ್ಪಳ, ಶೇಂಗಾ ಕೋಸಂಬರಿ ಐಟಂಗಳು ಹೊಟ್ಟೆ ತನ್ನದಾಗಿಸಿತು. ವಿಶೇಷವಾಗಿ ಮದುವೆಗೆ ಬಂದವರಿಗೆ ಬಳೆತೊಡಲು ಉಚಿತ ಬಳೆ ಇರುವ ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಮದುವೆಗೆ ಬಂದ ಮಹಿಳೆಯರು ಬಣ್ಣ ಬಣ್ಣದ ಬಳೆಯನ್ನ ತೊಟ್ಟು ಹೂವು ಮುಡಿಯುವವರಿಗೆ ನೀಡಲಾದ ಮಲ್ಲಿಗೆ ಹೂವನ್ನ ಮುಡಿದು ಸಂಭ್ರಮಿಸಿದ್ರು. ಊಟ ಮಾಡಿರು ತರ್ತರದ್ದು ಕಾಯಿ ಹೋಳಿಗೆ ಮತ್ತೆ ಇನ್ನೊಂದರದ್ದು ಹೋಳಿಗೆ, ಹಂಗೆ ಲಾಡು, ರವಿ ಲಾಡು, ಗೋಧಿ ಲಾಡು, ಇದೇ ತರ ವೆರೈಟಿ ವೆರೈಟೀಸ್ ಚಟ್ನಿ, ಹಪ್ಪಳ, ತೊಂಡಿಕಾಯಿ ಪಲ್ಲಿ, ಹಿಂಗೆ ಕುಂದಾಪುರದ ಏನ್ ತರ ಸ್ಪೆಷಲ್ ಇತ್ತು ಅದೆಲ್ಲ ಮಾಡಿರು. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ಊಟ ಮಾಡಿ ಮತ್ತೆ ಮದುವೆಗೆ ಬಂದು ಖುಷಿ ಆಯ್ತು. ಮದುವೆಯಲ್ಲಿ ಪುಸ್ತಕದ ಅಂಗಡಿಯ ಜೊತೆಗೆ ವ್ಯಂಗ್ಯ ಚಿತ್ರಗಳ ಪ್ರದರ್ಶನವನ್ನ ಕೂಡ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ಮದುವೆಗೆ ಬಂದವರಿಗೆ ಮತದಾನದ ಶಾಯಿ ಕುರಿತು ತೋರಿಸಿ 250 ರೂಪಾಯಿ ಮೌಲ್ಯದ ಪುಸ್ತಕವನ್ನ ನೀಡುವ ವ್ಯವಸ್ಥೆ ಮಾಡಿದ್ದು ಪುಸ್ತಕ ಪ್ರಿಯರಿಗೆ ಖುಷಿ ಕೊಡ್ತು. ಒಟ್ಟಾರೆ ಈ ವಿನೂತನ ಮದುವೆ ನೆಲದ ಸೊಗಡಿನ ಜೊತೆಗೆ ಭಾಷಾಭಿಮಾನ ಸಂಸ್ಕೃತಿಯನ್ನ ಯುವ ಜನತೆಗೆ ಮತ್ತೆ ನೆನಪಿಸಿತು. ಮರೆತು ಹೋದ ಸಂಸ್ಕೃತಿಯ ಜೊತೆಗೆ ಒಂದಿಷ್ಟು ಪುಸ್ತಕ ಪ್ರೀತಿಯನ್ನ ಕೂಡ ಈ ಮದುವೆಯಲ್ಲಿ ಯುವ ಜನತೆ ಮಾಡಿಕೊಂಡು ವಿಶೇಷವಾಗಿತ್ತು. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಂಡ ನ್ಯೂಸ್, 24x7 ಉಡುಪಿ.